ಶುಭ ಮುಂಜಾನೆ ಎಲ್ಲ ಕೆ ಸಿ ಡಿ ನೀಟ್ ವಿದ್ಯಾರ್ಥಿಗಳು, ವೆರಿ ವೆಲ್ಕಮ್ ಬ್ಯಾಕ್ ಫಾರ್ ದ ನ್ಯೂ ಅಪ್ಡೇಟ್ಸ್ ಆಫ್ ಕೆ ಇ ಎ. ಸೊ ಕೆ ಸಿ ಟಿದು ಮತ್ತು ನೀಟ್ ದೋರ್ದು ಸ್ವಲ್ಪ ಕೌನ್ಸಿಲಿಂಗ್ ಯಾವಾಗ ಚಾಲು ಆಗುತ್ತಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ, ಮತ್ತು ಕೆಲವೊಂದು ಡೌಟ್ಸ್ ಇದಾವೆ, ಮತ್ತು ಇನ್ನೂ ಕೂಡ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇದೆ. ಸೊ ವಿದ್ಯಾರ್ಥಿಗಳು ಏನಂತ, ಫಸ್ಟ್ ಆಫ್ ಆಲ್ ಇವಾಗ ನೀಟ್ ಅವ್ರದ್ದು ಮತ್ತೊಮ್ಮೆ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಆ ರಿಸಲ್ಟ್ಗೋಸ್ಕರ ಇವ್ರು ಕೆದವ್ರು ವೇಟ್ ಮಾಡ್ತಾರೆ, ಇದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇವಾಗ. ಓಕೆ, ಯಾಕಂದರೆ ಇವಾಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ, ಅವ್ರದ್ದು ಎಕ್ಸಾಮಿನೇಷನ್ ಮುಗಿದಿದೆ. ಓಕೆ, ಮತ್ತು ಏನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಅವರು. ಸೊ ನೆಕ್ಸ್ಟ್ ಅವ್ರದ್ದು ಏನು ಸ್ಟೆಪ್ ಇರುತ್ತೆ, ನಾವು ಮಂಡೇ ಏನು ಮಾಡೋಣ, ಅವರಿಗೆ ಫೋನ್ ಹಚ್ಚಿ, ನಾನು ಕೂಡ ಫೋನ್ ಹಚ್ಚಿ ಕೇಳ್ಕೊತೀನಿ ಈ ಸರ್ ಏನಿದೆ ನೆಕ್ಸ್ಟ್ ಪ್ರೊಸೆಸ್ ಅಂತ. ಓಕೆ, ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ನೀಟ್ ಅವ್ರದ್ದು ರಿಸಲ್ಟ್ ಬರುವಂಥ ವೇಟ್ ಮಾಡ್ತಿರೋ ಅಥವಾ ಕೆ ಸಿ ಟಿ ಬಿಗಿನ್ ಮಾಡ್ತೀರಾ ಅಂತ ಒಂದು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳೋಣ. ಬಟ್ ಯೂಶ್ವಲಿ ಪ್ರತಿ ವರ್ಷ ಕೂಡ ಕೆ ಸಿ ಟಿ ಮತ್ತು ನೀಟ್ ಸ್ಯಾಮಿಟೈಸ್ ರನ್ ಮಾಡ್ತಾರೆ. ಓಕೆ, ಸೊ ಈ ವರ್ಷ ಕೂಡ ಅದೇ ರೀತಿ ಮಾಡುವಂತ ಅನ್ಕೋತೀನಿ. ಸೊ ನೋಡೋಣ, ಹೆಲ್ಪ್ ನಮಗೆ ಕಾಲ್ ಮಾಡಿ ನೋಡೋಣಂತೆ ಮಂಡೆ, ಆಯಿತಾ? ಯಾಕಂದರೆ ಇವತ್ತು ಸಟರ್ಡೇ ಸ್ವಲ್ಪ ಅವ್ರಿಗೆ ಹಾಫ್ ಡೇ ಇರುತ್ತೆ, ಹಾಗಾಗಿ ಓಕೆ ಹಾಫ್ ಡೇ ಅಥವಾ ಫುಲ್ ಡೇ ಇದ್ರೂ ಕೂಡ ಅವ್ರಿಗೆ ಆಲ್ಮೋಸ್ಟ್ ಲಾಸ್ಟ್ ಡೇ ಅಲ್ಲಿ ವರ್ಕಿಂಗ್ ಡೇ, ಹಾಗಾಗಿ. ಸೊ ವಿದ್ಯಾರ್ಥಿಗಳಿಗೆ ಇವಾಗ ಕೆಲವೊಂದು ಡೌಟ್ಸ್ ಇದಾವೆ, ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಇನ್ನೊಂದು ಏನಪ್ಪ ಅಂದರೆ, ಇವಾಗ NSP ಭಾಳ ಜನ ಡೇಟ್ ಕೇಳಿದರು. ನೋಡಿ, NSP ಡೇಟು ನಿಮಗೆ ಇವಾಗ ಈ ಕೌನ್ಸಿಲಿಂಗ್ ಪ್ರೊಸೀಜರ್, ಈ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಗುತ್ತಲ್ಲ, ನೀವು ಅಡ್ಮಿಷನ್ ಆದ ಒಂದು 2-3 ವಾರ ಅಲ್ಲಿ ನೀವು ಭಾಳ ಆ್ಯಕ್ಟಿವ್ ಇರಬೇಕು NSPಗೋಸ್ಕರ. SSPದು ಏನು ಬಿಡಿ, ನೀವು ಲಾಸ್ಟ್ ಡೇಟ್ ಭಾಳಷ್ಟು ಡೇಟ್ ನಿಮಗಿರುತ್ತೆ. ಇನ್ನೊಂದು ನಿಮ್ಮ ಬಡ್ಡಿ ಫೋರ್ ಸ್ಟಡೀಸ್ ಸ್ಕಾಲರ್ಶಿಪ್ ಅಲ್ಲಿ ಕೂಡ ಟ್ರೈ ಮಾಡ್ತಾ ಇರಲಿ, ಬೇರೆ ಬೇರೆ ಸ್ಕಾಲರ್ಶಿಪ್ಪು. ಓಕೆ, ಅಲ್ಲಿ ಕೂಡ ಭಾಳಷ್ಟು ಸಿಗುತ್ತೆ ಆಫ್ಟರ್ ಸೆಕೆಂಡ್ PUC. ಓಕೆ, ಮತ್ತು ಎಲ್ಲ ಕೂಡ ಗೂಗಲ್ ಎಲ್ಲ ಕೂಡ ಚೆಕ್ ಮಾಡ್ತಾನೆ ಇರಬೇಕು. ಕೆಲವೊಂದು ನಾನು ಈಗ ಮೊನ್ನೆ ಸೆಂಡ್ ಮಾಡಿದ್ನಲ್ಲ, ಅದೇ ರೀತಿ ಇನ್ನೊಂದು 2-3 ಇದ್ದಾವೆ, ಅದನ್ನು ಕೂಡ ನಿಮಗೆ ಸೆಂಡ್ ಮಾಡ್ತೀನಿ. ಸೊ ನಾನೇ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ಸೊ ಅಲ್ಲಿವರೆಗೆ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. NSPದು SSPದು ಈಸಿ ಇದೆ ಅಕೌಂಟ್ ಕ್ರಿಯೇಷನ್. ಬರೀ ಏನೋದು ನಿಮ್ಮ ಆಧಾರ್ ಕಾರ್ಡ್ ಏನೋ ಕೇಳತ್ತೆ ಅಬ್ಬಬ್ಬ ಅಂದ್ರೆ, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ ಇವೆಲ್ಲ ಮಾಡಿದ್ರೆ ಈಸಿಯಾಗಿ ಯು ಕ್ಯಾನ್ ಕ್ರಿಯೇಟ್ ಯುವರ್ ID ನಂಬರ್. ಓಕೆ, ಸೊ ನೋಡಿ, ನಿಮ್ಮ ಚೆನ್ನಾಗಿದೆ, ನಂಗೆ 10,000 ಚೆನ್ನಾಗಿದೆ, ನಿಮ್ಗೆ ಚಾನ್ಸಸ್ ಇದೆ, ಚೆನ್ನಾಗಿರುವಂಥ ಕಾಲೇಜ್ ಸಿಗುತ್ತೆ ಬೆಂಗಳೂರಲ್ಲಿ ಇರುವಂಥ ಟ್ರೈ ಮಾಡಿ, ಆಯಿತಾ? ಭಾಳ ಜನ ವಾಟ್ಸಪ್ ಅಂತ ಹಾಕಿದ್ದೀರ, ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಸರ್, ಅಬೌವ್ 40K ಕಟ್ ಆಫ್ ಇರುವ ಕಾಲೇಜ್ ಎಷ್ಟು ಕಳಿಸಿ. ಸೊ ನೀವು ನೋಡಿ, ಯಾವುದೇ ಕೂಡ ಆ ಒಂದು ಪರ್ಟಿಕ್ಯುಲರ್ ಕಟ್ ಆಫಿಗೆ ಕಾಲೇಜ್ ಅಂತ ಇರಲ್ಲ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ಹಾಕೊಂತೀವಿ. ಲಾಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ. ಓಕೆ, ಸೊ ಈ ಸ್ಕಾಲರ್ಶಿಪ್ ಲಿಂಕ್ ಎಲ್ಲ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದ್ದೇನೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ವೈ ಇನ್ಸ್ಟಾಗ್ರಾಮ್, ಕಮೆಂಟ್ ಕೂಡ ಮೆನ್ಷನ್ ಮಾಡಿರ್ತೇನೆ. ಸೊ ಏನ್ ಇಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೇಳಿದ್ದೀರಾ? ಓಕೆ, ಸೊ ನಾನು ಅದ್ರ ಬಗ್ಗೆ ಫಸ್ಟ್ಗೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಓಕೆ, ಸೊ ಲಾಂಗ್ ಟರ್ಮ್ ತೋತೀನಿ ಸರ್ ನಾನು ಅಂತ ಯಾರು ಕಮೆಂಟ್ ಹಾಕಿದ್ದೀರಾ ನೀಟ್ ಅವ್ರದ್ದು? ಸೊ ನೋಡಿ, ಡಿಸೈಡ್ ಮಾಡಿ. ಸೊ ನನಗನ್ಸೋ ಮಟ್ಟಕ್ಕೆ ನೀವು ಲಾಂಗ್ ಟರ್ಮ್ ತೊಗೊಳೋಕ್ಕಿಂತ ಯಾವುದಾದ್ರು ಕೆ ಸಿ ಟಿ ಇಂಜಿನಿಯರಿಂಗ್ದು ಅಂತ ನೀವು ಒಂದು ಚಾಲು ಮಾಡ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ 1 ವರ್ಷ ಸೇವ್ ಆಗ್ಬೋದು ಅಂತ ನಂಗೆ ಅನಿಸುತ್ತೆ. ಓಕೆ, ಬಟ್ ಕೆಲವೊಬ್ಬರು ನಮ್ಮ ಜೂನಿಯರ್ಸ್ ಇದ್ದಾರೆ, ಕೆಲವೊಬ್ಬರು ನೀಟ್ ಲಾಂಗ್ ಟರ್ಮ್ ತೊಗೊಂಡು ಇನ್ನೂ ಕೂಡ ಕೆಲವೊಂದು ಸೀಟ್ ಸಿಕ್ಕಿಲ್ಲ. ಓಕೆ, ಸೊ ಬೇಜಾರಾಗುತ್ತೆ, ಯಾಕಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ, ಅವರೇ ಕೂಡ ಇನ್ನೂ ಎಕ್ಸಾಮಿನೇಷನಲ್ಲೇ ಕುಂತಿರ್ತಾರೆ ಅಂತ ಬೇಜಾರಾಗುತ್ತೆ. ಓಕೆ, ಸೊ ನೋಡಿ, ಇದೇ ಒಂದು ಎಕ್ಸಾಮಿನೇಷನ್ ಫೈನಲ್ ಅಲ್ಲ, ಇನ್ನೂ ಕೂಡ ಮುಂದೆ ನೀವು ಸ್ಕಿಲ್ಸ್ ಮೇಲೆ ನೀವು ಆರಾಮ್ಸೆ ಯು ಕ್ಯಾನ್ ಗೆಟ್ ಎ ಗುಡ್ ಪ್ಲೇಸ್ಮೆಂಟ್ ಜಾಬ್. ಓಕೆ, ಸೊ ನೆಕ್ಸ್ಟು BSS ಕೂಡ KCET ಆಧಾರದ ಮೇಲೆ ಆಗುತ್ತೆ, ಅವ್ರ ಜೊತೆನೇ ನಿಮ್ಮದು ಬಿಗಿನ್ ಆಗುತ್ತೆ, ಆಯಿತಾ? ಟೆಲಿಗ್ರಾಮ್ ಕೂಡ ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡ್ತೇನೆ, ಆಯಿತಾ? ಸೊ ನೆಕ್ಸ್ಟು CSE ಚೆನ್ನಾಗಿದೆ, ಆಯಿತಾ? ನೆಕ್ಸ್ಟು ಹೌ ಟು ರಿಜಿಸ್ಟರ್ ಸ್ಕಾಲರ್ಶಿಪ್, ನಾನು ಬೇರೆ ಬೇರೆ ಆಲ್ ಓವರ್ ಕರ್ನಾಟಕದಿರುವಂಥ ಸ್ಕಾಲರ್ಶಿಪ್ ಬಗ್ಗೆ ಕೂಡ ನಾನು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೇನೆ, ಆಯಿತಾ? ಯಾಕಂದರೆ ನಿಮಗೆ ಸ್ಕಾಲರ್ಶಿಪ್ ಮುಖಾಂತರ ನಿಮಗೆ ಫೀಸ್ ತುಂಬಬೇಕಲ್ವ, ಹಂಗಾಗ್ತದೆ, ಅದೇ ಪರಿಸ್ಥಿತಿ ಬಂದಿದೆ ಇವಾಗ. ಸೊ ಬಳ್ಳಾರಿ ಸ್ಕಾಲರ್ಶಿಪ್ದು ಲಿಂಕ್ ಕಳಿಸಿ ಅಂತ ಹಾಕಿದ್ದೀರಾ? ಓಕೆ, ಆಲ್ ಸೆಂಡ್ ಇಟ್. ಸೊ ಸರ್, ಡು SC ST ಅವ್ರಿಗೆ SSP ಒಂದು ಅಪ್ಲೈ ಮಾಡ್ಕೊಳ್ಳಿ ಅಲ್ಲೇ, ಯಾಕೆಂದರೆ ನಿಮ್ಮ ಫೀಸ್ ಕಡಿಮೆ ಇರುತ್ತೆ, ನಿಮ್ಮದು ಕಾಲೇಜ್ ಫೀಸ್ ಭಾಳ ಅಂದ್ರೆ ಭಾಳ ಕಡಿಮೆ ಇರುತ್ತೆ, ನಿಮಗೆ ಸ್ಕಾಲರ್ಶಿಪ್ ಅವಶ್ಯಕತೆ ಇರಲ್ಲ. ಓಕೆ, ಬಟ್ ಸ್ಟಿಲ್ ದೆನ್ ಯು ವಿಲ್ ಗೆಟ್ ಎ ಸ್ಕಾಲರ್ಶಿಪ್, 25,000 ಎಷ್ಟೋ ಸಿಗುತ್ತೆ ನಿಮಗೆ, ಹೌದಾ? ಸೊ ಹೌ ಟು ಕ್ರಿಯೇಟ್ ಅಕೌಂಟ್ ಈಸಿ ಇದೆ, ಚೆಕ್ ಮಾಡ್ಕೊಳ್ಳಿ, ಗೂಗಲಲ್ಲಿ ಹೋದರೆ ಆರಾಮ್ಸೆ ಯು ಕ್ಯಾನ್ ಸ್ಟೆಪ್ ಬೈ ಸ್ಟೆಪ್ ಈಕ್ವಲ್ ಈಸಿ ಇದೆ. ಓಕೆ, ಹಿಂಗೆ ಲೈಕ್ ಯು ಕ್ಯಾನ್ ರೀಡ್. ಓಕೆ, ಸ್ವಲ್ಪ ಎಕ್ಸ್ಪ್ಲನೇಟ್ರಿ ಇದೆ, ಸೊ ಬೇಗ ಆಪ್ಷನ್ ರೀ ಬಿಡಬೇಕು ಅಂತ ಹಾಕಿದ್ದಾರೆ, ಅಫ್ಕೋರ್ಸ್. ಓಕೆ, ಸೊ ನೆಕ್ಸ್ಟು, ಸೊ ಇದೊಂದು ದೊಡ್ಡ ಕ್ವಶನ್ ಇದೆ, ನಾವು ರಿಪ್ಲೈ ಮಾಡ್ತೀವಿ ನಿಮಗೆ, ಆಯಿತಾ? ಸೊ BMS ಚೆನ್ನಾಗಿ ಟ್ರೈ ಮಾಡಿ, BHMS ಕೂಡ ಟ್ರೈ ಮಾಡಿ, ಆಯಿತಾ? ರಿಪ್ರೇರ್ ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು, ಅಫ್ಕೋರ್ಸ್ ಯು ಕ್ಯಾನ್ ಡೂ ಇಟ್. ಓಕೆ, ವೆಲ್ಕಮ್. ಸೊ ಇಲ್ಲಿ ಗೂಗಲಲ್ಲಿ ಆಪ್ಷನ್ ಅಂದರೆ ಡೇಟ್ ಆಗಸ್ಟ್ ಅಂತ ಕೊಟ್ಟಿದ್ದಾರೆ, ಸೊ ಭಾಳ ಜನ ನಂಗೆ ಸೆಂಡ್ ಮಾಡಿದ್ರು ಆಗಸ್ಟ್ ಅಂತಲ್ಲ, ಅಷ್ಟು ಡಿಲೇ ಆಗಲಿಕ್ಕಿಲ್ಲ. ಓಕೆ, ಅಂದರೆ ಇವಾಗ ಇವು ನೀಟ್ ಅವ್ರದ್ದು ರೀಎಕ್ಸಾಮ್ ಇದೆಯಲ್ಲ, ಅದೇ ಒಂದು ಬಿಗ್ಗೆಸ್ಟ್ ನಮಗೆ ಇಲ್ಲಿ ಸ್ಟೆಪ್ ಆಗಿದೆ. ಅದೇ ಇದ್ದಿಲ್ಲ ಅಂದರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ ಜಲ್ದಿ ಚಾಲು ಆಗುತ್ತೆ, ನೋಡೋಣ, ಆಯಿತಾ? ಇಲ್ಲಿ ಟಾಪ್ ಕಾಲೇಜಸ್ ನಾನು ಸ್ವಲ್ಪ ಮೆನ್ಷನ್ ಮಾಡಿದ್ದೇನೆ, ಹೌದಾ? ಸೊ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಸು ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ ಆಫ್ ಆಲ್ ನೀವು ರಾಮಯ್ಯ RV ಕಾಲೇಜು, PES ಕಾಲೇಜು, ದಯಾನಂದ ಸಾಗರ್ ಕಾಲೇಜು ಇಂಥವೆಲ್ಲ ಕಾಲೇಜ್ ಟ್ರೈ ಮಾಡಿ, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಸೊ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದೇನೆ, ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ, ಆಯಿತಾ? ಸೊ ಇವೆಲ್ಲ ಕೂಡ ಕಾಲೇಜ್ ಕೂಡ ಚೆನ್ನಾಗಿದೆ, ಆಯಿತಾ? ಸೊ ಇನ್ನೊಂದು ಇಲ್ಲಿ ನಿಮಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಅದು ಕೂಡ ಮೈಸೂರು, ಅದು ಕೂಡ ಬೆಸ್ಟ್ ಇದೆ, ಹೌದಾ?
ಸೊ ಇಲ್ಲಿ ಜಯ ಇದು ಅದು ಯೂನಿವರ್ಸಿಟಿ ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಅದು ಕೂಡ ಚೆನ್ನಾಗಿದೆ. ಹೌದಾ, ಸೊ ನೋಡ್ಕೊಳ್ಳಿ. ಓಕೆ, ಇದಷ್ಟೇ ಅಲ್ಲ, ಹೆಂಗೆ ಆಪ್ಷನ್ ಮಾಡೋದು ಅಂತ ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಏನು ಮಾಡ್ತಾರೆ ವಿದ್ಯಾ ಮಿಸ್ಟೇಕ್ ಅಂದರೆ, ನನಗೆ 40,000 ಎಕ್ಸಾಂಪಲ್ 40,000 ರ್ಯಾಂಕಿಂಗ್ ಇದೆ ಅಂತಂದರೆ ಒಂದು ಏನೋ ಒಂದು 10 ಕಾಲೇಜ್ ಹಾಕ್ತೀರಾ, ಯಾಕೆಂದರೆ ನಿಮ್ಮ ಕಟ್ ಆಫ್ ಮೇಲೆ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ, ನನ್ನ ಈ ಕಟ್ ಆಫಿಗೆ ಇದೇ ಕಾಲೇಜ್ ಸಿಗುತ್ತೆ, ಇದಕ್ಕೆ ಒಂದು 5-6 ಕಾಲೇಜ್ ಆಗ ಹಾಕಿ ಮುಗೀತು ನನ್ನ ಕೆಲಸ ಅಂತ ಆಪ್ಷನ್ ರೀ ಮುಗಿಸ್ಬಿಡ್ತೀರಾ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಫಸ್ಟ್ ಮಾಕೊಂಡು ಬರತ್ತ ರಿಸಲ್ಟ್ ಅಲ್ಲೇನು ತೋರಿಸುತ್ತೆ, ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ. ಅವಾಗ ನಂಗೆ ಬಂದು ಕಮೆಂಟ್ ಹಾಕ್ತೀರ, ಸರ್ ನಂಗೆ ಸೀಟ್ ಸಿಕ್ಕಿಲ್ಲ ಸರ್ ಅಂತ. ಇದೇ ಪ್ರತಿ ವರ್ಷ ಆಗೋದು, ಇದೇ ನಾ ಯಾಕೆ ಈ ರೀತಿ ಎಕ್ಸಾಂಪಲ್ ಕೊಟ್ಟೆ, ಇದೇ ವರ್ಷ ಹಿಂಗೆ ಆಗುತ್ತೆ. ಅದಕ್ಕೆ ಇದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ, ಇವಾಗ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಬರೀ 10 ಕಾಲೇಜ್ ಹಾಕ್ತೀನಿ, 20, 30, ಒಂದು 100 ಕಾಲೇಜ್ ಹಾಕ್ತಂದ್ರೆ ಇಲ್ಲಿ ಆಪ್ಷನ್ಟಿ ಭಾಗವಹಿಸೋಕ್ಕೆ ಹೋಗಬೇಡಿ, ಸುಮ್ಮನೆ ಏನು ಮಾಡಿ. ಓಕೆ, ನಾನು ನಿಮಗೆ ಈಗಲೇ ಹೇಳ್ತಾ ಇದ್ದೇನೆ, ಮಿನಿಮಮ್ ಅಂತರೂ ನೀವು ಜಾಸ್ತಿ ಕಾಲೇಜನ್ನು ಎಂಟ್ರ್ ಮಾಡಿ. ಓಕೆ, ಎಷ್ಟಕ್ಕದಷ್ಟು ಜಾಸ್ತಿ ಕಾಲೇಜಸ್. ಸೊ ನೋಡಿ, ಕೇದವರು ಒಂದು ವಿಡಿಯೋದಲ್ಲಿ ಹೇಳಿದರು, ನೀವು 1,000 2,000 ಕೂಡ ಅಪ್ಲೈ ನೀವು ಕಾಲೇಜನ್ನು ಹಾಕ್ಬೋದು ಅಂತ. ಹಾಕಿ ಏನು ಪರವಾಗಿಲ್ಲ, ಜಾಸ್ತಿ ಆಪ್ಷನ್ ಇಟ್ಟರೆ ಏನು ತಪ್ಪಲ್ಲ. ನೀವು ಫೀಸ್ ತುಂಬಿರ್ತೀರ, ಫ್ರೀಯಾಗಿ 500 ರೂಪಾಯಿ ಅಷ್ಟೊಂದು ನೀವು ಫೀಸ್ ಕಟ್ಟಿರ್ತಾರೆ ಕೆದವರು. ಮ್ಯಾಕ್ಸಿಮಮ್ ಆಪ್ಷನ್ ಇಟ್ಟರೆ ಹಾಕಿ, ಯಾಕೆ ಅದರಲ್ಲಿ ಯಾಕೆ ಕಂಜೂಸಿ ಮಾಡ್ತೀರಾ. ಓಕೆ, ಸೊ 10-20-100 ಕಾಲೇಜ್ ಹಾಕ್ಲಿಕ್ಕೊಬ್ರಿ, ಜಾಸ್ತಿ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟಾಗುತ್ತೆ. ಓಕೆ, ಅಬೋ 300-400 ಕಾಲೇಜನ್ನು ಹಾಕಿ. ಓಕೆ, ನಿಮ್ಗೆ ಗೊತ್ತಾಗುತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ತಕ್ಷಣವೇ. ಆಯಿತಾ? ಸೊ ಇನ್ನೊಂದು ಪ್ರಶ್ನೆ ಏನಂತಪ್ಪ ಅಂತಂದರೆ, ಸರ್ ನಮಗೆ ಇವಾಗ ಕಾಲೇಜಸ್ ಹೆಂಗೆ ಹಾಕಬೇಕು ಅಂತ. ಓಕೆ, ಪ್ರಿಫರೆನ್ಸ್ ಹೆಂಗೆ ಕೊಡಬೇಕಂತ ನೋಡಿ ವಿದ್ಯಾರ್ಥಿಗೆ. ಫಸ್ಟು ಹೆಂಗಿರ್ಬೇಕಪ್ಪ ಅಂದರೆ ಟಾಪ್ ಕಾಲೇಜಸ್ ನಿಮಗೆ, ಈ ಎಕ್ಸಾಂಪಲ್ ಆರ್ ವಿ ಕಾಲೇಜ್ ಟಾಪ್ ಇದೆ ಇಂಜಿನಿಯರಿಂಗಲ್ಲಿ, ಆಮೇಲೆ ರಾಮಯ್ಯ, ಆಮೇಲೆ PES. ಓಕೆ, ಇಂಥವ್ರ ಕಾಲೇಜನ್ನು ಹಾಕ್ಕೊಳ್ಳಿ. ಆಮೇಲೆ ಸರ್ ನನಗೆ ನನ್ನ ಡಿಸ್ಟಿಕ್ಕಲ್ಲಿ ನಮ್ಮ ಊರಲ್ಲೇ ನನ್ನ ಕಾಲೇಜ್ ನಂಗೆ ಇಷ್ಟ ಬೇಕು, ನಂಗೆ ಬೇಕು. ಯಾಕಂದರೆ ನಾನು ಇನ್ ಕೇಸ್ ನನಗೆ ಬೇಜಾರಾದಾಗ ನಮ್ಮ ಮನೆಗೆ ಬರ್ತೇನೆ, ಹಬ್ಬ ಏನಾದರೂ ಇದ್ದ ಫೆಸ್ಟಿವಲ್ಸ್ ಇದ್ದಾಗ ನಾವು ವಾಪಸ್ ಮನೆಗೆ ಬರೋಕ್ಕಂತ ಇಚ್ಛಾ ಇರುತ್ತೆ. ಭಾಳ ಜನ ಏನು ಮಾಡ್ತೀರಾ, ದೂರ ಇರುವಂಥ ಕಾಲೇಜ್, ನೀವು ಇರೋದು ಬೆಂಗಳೂರು, ನೀವು ಆಪ್ ಮಾಡಿದ ಕಾಲೇಜು ನಾರ್ತ್ ಕರ್ನಾಟಕ. ಸೊ ಏನಾಗುತ್ತೆ, ನಿಮಗೆ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಯಾವ್ದು ಫೆಸ್ಟಿವಲ್ ಇದ್ದರೆ ಬೇಜಾರು, ನಿಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಓಕೆ, ಯು ವಿಲ್ ಫೀಲ್ ವೆರಿ ಡಿಸಪಾಯಿಂಟ್, ಎಷ್ಟು ದೂರ ಆತಲ್ಲ ಕಾಲೇಜ್ ಅಂತ. ಹಂಗೆ ಮಾಡಲಿಕ್ಕೆ ಹೋಗ್ಬೇಡಿ. ಸೊ ನಿಮಗೆ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ. ಓಕೆ, ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು. ಓಕೆ, ಆ ಕಾಲೇಜ್ ಎಲ್ಲ ಕೂಡ ಚೆನ್ನಾಗಿರಬೇಕು. ಯೂಶ್ವಲ್ ಎಲ್ಲ ಪ್ರತಿಯೊಂದು ಕಾಲೇಜ್ ಚೆನ್ನಾಗಿರುತ್ತೆ, ಬಟ್ ನೀವು ಚೆನ್ನಾಗಿ ಓದಬೇಕಷ್ಟೇ. ಓಕೆ, ಆ ರೀತಿ ಡಿಸೈಡ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಫಸ್ಟ್ ಟಾಪ್ ಕಾಲೇಜಸ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಊರಲ್ಲಿರುವಂಥ ಕಾಲೇಜಸ್ ನಮಗೆ ಅದು ಯಾವುದೇ ಬ್ರಾಂಚ್ ಆಗಿರ್ಬೋದು, CSE ಅಥವಾ ಮೆಕ್ಯಾನಿಕಲು ಅಥವಾ ಇನ್ನೇನು ಅಗ್ರಿಕಲ್ಚರು ಅಥವಾ ಯಾವುದೇ ಕೋರ್ಸ್ ಇದ್ದರೂ ಕೂಡ ನಾನು ನಮ್ಮ ಊರಲ್ಲಿ ಇದು ಅಂತ ನಾನು ಆಯ್ಕೆ ಮಾಡ್ತೀನಿ ಹಾಕ್ಕೊಳ್ಳಿ. ಆಮೇಲೆ ಬೇಡದೇ ಇರುವಂಥ ನಿಮಗೆ, ಓಕೆ, ನಾನು ನಮ್ಮ ಊರು ಬಿಟ್ಟು ಸ್ವಲ್ಪ ದೂರ ಆಜುಬಾಜು ಊರು ಇತ್ತಂದರೆ, ಇವಾಗ ಎಕ್ಸಾಂಪಲ್ ಬೆಂಗಳೂರು ಅಂತಂದರೆ ಆಜುಬಾಜು ಊರು ಇವಾಗ ತುಮಕೂರು, ಯಶವಂತರ, ಮೈಸೂರು. ಸೊ ಇಂಥವೆಲ್ಲ ಹಾಕ್ಬೋದು. ಆಮೇಲೆ ಇನ್ನೂ ಬೇಡ ಕಾಲೇಜಸ್ ಅಂದರೆ ಈ ಬೇರೆ ಬೇರೆ ನಾರ್ತ್ ಕರ್ನಾಟಕ ಇರುವಂಥ ಬೇರೆ ಕಾಲೇಜ್ ನೀವು ಹಾಕುವಂಥ ಲಾಸ್ಟೇ ಬಿಡ್ಬೋದು. ಸೊ ಈ ರೀತಿ ನೀವು ಕ್ಯಾನ್ ಡಿಸೈಡ್ ಯುವರ್ ಸೆಲ್ಫ್, ಒಂದು ಹಿಂಟ್ ಕೊಟ್ಟೆ, ಈ ರೀತಿ ಡಿಸೈಡ್ ಮಾಡ್ಕೊಳ್ಳಿ. ಆಯಿತಾ? ಸೊ ಇಟ್ಸ್ ಅಪ್ ಟು ಯು, ಫೈನಲಿ ಹೆಂಗೆ ಡಿಸೈಡ್ ಮಾಡ್ಕೋತೀರಾ. ಸೊ ಟಾಪ್ ಕಾಲೇಜ್ ನಿಮ್ಗೆ ಯಾವ ಫೆಸಿಲಿ ಚೆನ್ನಾಗಿದೆ, ಯಾವ್ದು ನಿಮ್ಗೆ ಓಕೆ ಅನಿಸುತ್ತೆ ಕಾಲೇಜ್, ಅದರ ಆಧಾರ ಮೇಲೆ ಪ್ರಿಫರೆನ್ಸನ್ನು ರೆಡಿ ಮಾಡ್ಕೊಳ್ಳಿ. ಸೊ ನಾನು ಹೇಳಿದ್ದೇನೆ, ಜಾಸ್ತಿ ಕಾಲೇಜನ್ನು ಎಂಟ್ರ್ ಮಾಡಿ, ನನಗೆ ಕಂಜೂಸಿ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಕೆದವರು ಹೇಳಿದ ಪ್ರಕಾರ 1,000-2,000 ನೀವು ಹಾಕ್ಕೊಳ್ಳಿ, ಒಂದು 200-300-400-500 ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಹಾಕ್ಕೊಳ್ಳಿ. ಸರ್ ಅಷ್ಟು ಕಾಲೇಜಸ್ ಬರೀ ಇಂಜಿನಿಯರಿಂಗ್ ಇದಾವ ಅಂತ ಕ್ವೆಶನ್ ಕೇಳ್ಬೋದು. ಬರೀ ಇಂಜಿನಿಯರಿಂಗ್ ಅಷ್ಟೇ ಹೇಳ್ತಾ ಇಲ್ಲ, ಇಂಜಿನಿಯರಿಂಗ್ ಇಷ್ಟ ಇದ್ದರೆ ಬೇರೆ ಕೋರ್ಸ್ ಕೂಡ ನೀವು ಅಳವಡಿಸ್ಕೋಬೇಕು. ಓಕೆ, ಫಾರ್ಮಸಿ, BSC, ಅಗ್ರಿಕಲ್ಚರ್ ಎಲ್ಲ ಕೂಡ ಲಾಸ್ಟ್ ಇಟ್ಕೊಳ್ಳಿ, ಬೇಡದೆ ಅಂದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಸೊ ಮುಂದೆ ನಿಮಗೆ ಮೈಂಡ್ ಚೇಂಜ್ ಆಗಿ ಇಲ್ಲ ಸರ್ ನಾನು ಅಗ್ರಿ ಮಾಡ್ತೇನೆ ಅಂತ ಬಂದರೆ, ಯು ಕ್ಯಾನ್ ಆಲ್ಸೋ ಇನ್ಕ್ಲೂಡ್. ಇವಾಗ ಮುಂದೆ ಇದನ್ನ ಆಪ್ಷನ್ ಇನ್ಕ್ಲೂಡ್ ಮಾಡಲಿಲ್ಲ ಅಂದರೆ ಫಸ್ಟ್ ರೌಂಡ್ಗೆ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗೆ, ಸಬ್ಸಿಕ್ವೆಂಟ್ ರೌಂಡ್ಗೆ, ಯು ಕ್ಯಾನಾಟ್ ಆ್ಯಡ್ ದ ಕಾಲೇಜ್ ವಿಚ್ ಯು ನಾಟ್ ಆ್ಯಡೆಡ್. ಓಕೆ, ಹಾಗಾಗಿ ಆ ರೀತಿ ಮಾಡ್ಕೊಳ್ಳಿ. ಸೊ ಹೋಪ್ ಎಲ್ಲ ಕೂಡ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಅಟ್ಲೀಸ್ಟ್ ಒಂದು ಲೈಕ್ ಇರಲಿ ವಿಡಿಯೋಗೆ. ಓಕೆ, ಇವೆಲ್ಲ ಎಫರ್ಟ್ಸಿಗೆ, ಒಂದು ಶೇರ್ ಇರಲಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಕಾಲೇಜ್ ಗ್ರೂಪ್ಗೆ. ಆ್ಯಂಡ್ ಥ್ಯಾಂಕ್ ಯು.